ಯಪ್ಪ ದೇವ್ರೇ, ಇದು ಯಾವ ಪ್ರಾಣಿ ಸ್ಕೆಲಿಟನ್ ಇರ್ಬೋದಂತ ಕಮೆಂಟ್ ಮಾಡಿ ನೋಡೋಣ. ನೋಡಿ, ಇದು ಟೈಲು, ಆ ಪ್ರಾಣಿಯ ಬಾಲದ ಭಾಗ. ನೋಡಿ, ಒಂದೊಂದು ಶೆಲ್ಗಳು ಎಷ್ಟೆಷ್ಟು ದೊಡ್ಡ ಕಾಣಿಸ್ತಿದೆ ಅಂತಂದರೆ, ಏನಿಲ್ಲ ಅಂದರೆ ನಿಮ್ಮ ಅರ್ಧ ದೇಹದಷ್ಟು ಒಂದೊಂದು ಪಾರ್ಟ್ ಇದೆ ಇದರಲ್ಲಿ. ಹಿಂಗೆ ಮುಂದೆ ನೋಡಿದ್ರೆ ಇದೆಲ್ಲ ದೇಹದ ಮಧ್ಯಭಾಗ ಅಂದರೆ ಹೊಟ್ಟೆ ಭಾಗದ್ದು. ಇದು ಬೆನ್ನಿನ ಮೂಳೆ ಅಂತಾರಲ್ಲ, ಬೆನ್ಮೂಳೆ ಇದು. ಈ ಬೆನ್ಮೂಳೆ ಎಷ್ಟು ದೊಡ್ಡ ಇದೆ ಅಂತಂದರೆ, ಒಂದು ರೂಮು ಎಷ್ಟು ದೊಡ್ಡ ಇರುತ್ತೋ ಅಷ್ಟು ದೊಡ್ಡ ಇದೆ. ಇಲ್ಲಿ ಮುಂದೆ ಕಾಣಿಸ್ತಿರೋದು ಪ್ರಾಣಿಯ ತಲೆಭಾಗ. ಈ ತಲೆಭಾಗ ನೋಡಿ, ಅಂದರೆ ತಲೆಭಾಗಕ್ಕಿಂತ ಒಂದು ಸ್ವಲ್ಪ ಹಿಂದಿಂದು ಈ ತಲೆಭಾಗ ನೋಡಿ ಎಷ್ಟು ದೊಡ್ಡ ಇದೆ. ಇದು ಯಾವ ಪ್ರಾಣಿ ಇರ್ಬೋದು ಅಂತ ಕಮೆಂಟ್ ಮಾಡಿ ಹೇಳ್ತೀನಿ ಯಾವುದು ಅಂತ. ನೋಡಿ ಎಷ್ಟು ದೊಡ್ಡ ಇದೆ, ಇದೆಲ್ಲ ಬಾಯಿ ಹಿಂದೆ ಬರುತ್ತಲ್ಲ ಅಲ್ಲಿಂದು, ಅದರ ತಲೆ ನೋಡಿ ಇಲ್ಲಿ ಮುಂದೆ ಹಾಕಿದ್ದಾರೆ ಮೇಲ್ಗಡೆ. ಇದು ಯಾವ ಪ್ರಾಣಿ ಇದೆ ಅಂತ ತಕ್ಷಣ ಕಮೆಂಟ್ ಮಾಡಿ. ಸೊ ಗೊತ್ತಾಯ್ತಾ, ಇದು ತಿಮಿಂಗಿಲೆಲ್ಲ ಬರುತ್ತಲ್ಲ ಅದರದ್ದು ಸ್ಕೆಲಿಟನ್ನು ನೋಡಿ ಎಷ್ಟು ದೊಡ್ಡ ಇದೆ ಅಂತಂದರೆ, ಒಳಗಡೆ ಎಲ್ಲ ಸಖತ್ ದೊಡ್ಡ ಇದೆ. ಇದಕ್ಕೆ ಚರ್ಮ ಎಲ್ಲ ಇನ್ಕ್ಲೂಡ್ ಆಗಿದ್ರೆ ಇನ್ನೆಷ್ಟು ದೊಡ್ಡ ಕಾಣ್ಬೋದು ಅಂತ ನೀವೇ ಯೋಚನೆ ಮಾಡಿ. ಇಲ್ಲಿ ಕಾಣಿಸ್ತಾ ಇರೋದು ಪ್ರಾಣಿಗಳ ಹಲ್ಲುಗಳು ಯಾವ ಥರ ಇರುತ್ತೆ ಅಂತಂದರೆ, ಅಪ್ಪರ್ ಜಾರಲ್ಲಿ ಹೆಂಗಿರುತ್ತೆ, ಲೋವರ್ ಜಾರಲ್ಲಿ ಯಾವ ಥರ ಇರುತ್ತೆ ಅಂತ ಎಲ್ಲ ಹಾಕಿದ್ದಾರೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಆವಾಗಲೇ ತೋರಿಸಿದ್ನಲ್ಲ ತಿಮಿಂಗಿಲ ಅಂತ, ಅದರದ್ದು ಮುಂದಗಡೆ ಭಾಗ. ಅದನ್ನು ಇಲ್ಲಿ ಡೆಕೋರೇಷನ್ಗೆ ಇಟ್ಬಿಟ್ಟಾರೆ ಬಾಗಿಲು ಥರ. ಇದೆಲ್ಲ ಹಿಂಗೆ ನೀರನೆ ಅಂತಾರಲ್ಲ, ನೀರನೆಯ ಬುರುಡೆ ಇದು. ಇಲ್ಲಿ ನೋಡಿ, ಇಲ್ಲೊಂದು ಒರಿಜಿನಲ್ಲು ಪ್ರಾಣಿಗಳನ್ನ ಇಟ್ಟಿರೋದು, ಸತ್ತೋಗಿರುತ್ತಲ್ಲ ಸತ್ತೋದ್ಮೇಲೆ ತೊಗೊಬಂದು ಇಲ್ಲಿ ಹಾಕಿರ್ತಾರೆ. ಹಾಗೆ ಇಲ್ಲಿ ಕಾಣಿಸ್ತಿರೋದು ಜಿರಾಫೆದು. ನೋಡಿ, ಜಿರಾಫೆ ಫೋಟೋ ಹಾಕಿದ್ದಾರೆ. ಇದೆಲ್ಲ ಜಿರಾಫೆ ಕಾಲಿನ ಗುರುಸು ಅಂತಾರಲ್ಲ, ಅದು ಅದು ಜಿರಾಫೆಯ ತಲೆಬುರುಡೆ. ಇಲ್ಲಿ ಕಾಣೋದೆಲ್ಲ ಸಮುದ್ರದೊಳಗಡೆ ಇರೋಂಥದ್ದು. ಇದು ನೋಡಿ ಶೆಲ್ಲು ಎಷ್ಟು ದೊಡ್ಡ ಇದೆ ನೋಡಿ. ಇದೊಂದು ನಾವೆಲ್ಲ ಸಣ್ಣ ಸಣ್ಣ ನೋಡ್ತೀವಿ, ಇಲ್ಲೆಲ್ಲ ಇರೋದು ಸ್ವಲ್ಪ ದೊಡ್ಡ ಇರೋದು. ಇದು ಏಡಿ ಕ್ರಾಬ್, ಇಷ್ಟು ದೊಡ್ಡ ಹೊಳ ಇರುತ್ತೆ. ಇದು ಒಳ್ಳೆ ಒಣಗಿದ್ದಂಗಿದೆ ನೋಡ್ರಿ. ಯಾವುದೋ ಫಿಶ್ ಇದೆ, ಮಾರಾಣೆ ಕಟ್ ಮಾಡಿದೆ. ಇಲ್ಲಿರೋದೆಲ್ಲ ಸ್ನೇಕ್ ಕಂಪಾರ್ಟ್ಮೆಂಟು. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಅತ್ಯಂತ ವಿಷಪೂರಿತ ಹಾವಂತೆ. ಇದರಲ್ಲಿ ನೋಡಿ ಹಿಂಗೆ ಕಾಣಿಸ್ತಿದೆ ಆ ಶೆಲ್ಗಳನ್ನೆಲ್ಲ. ಇದನ್ನೆಲ್ಲ ಒರಿಜಿನಲ್ನ ಹಿಡ್ಕೊಬಂದ್ಬಿಟ್ಟು ಸತ್ತೋಗಿರುತ್ತೋ ಅಥವಾ ಒರಿಜಿನಲ್ ಹಂಗೆ ತೊಗೊಂಬರ್ತಾರೋ ಗೊತ್ತಿಲ್ಲ. ಒಟ್ಟಲ್ಲಿ ಸತ್ತೋದ್ಮೇಲೆ ಅದನ್ನು ತೊಗೊಬಂದು ಈ ಥರ ಜಾರ್ಗೆ ಹಾಕಿಟ್ಟಿರ್ತಾರೆ. ಅದೊಂದು ಸೊಲ್ಯೂಷನ್ ಇರುತ್ತೆ, ಅದರೊಳಗಡೆ ಹಾಕಿಟ್ರೆ ಏನೂ ಆಗೋದಿಲ್ಲ. ನೋಡಿ ಇದೆಲ್ಲ ಕಾಣಿಸ್ತಿರೋದು ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಹಾವು. ಇಲ್ಲಿ ನೋಡಿ ನಾಗರವನ್ನು ಇಟ್ಬಿಟ್ಟಿದ್ದಾರೆ ವೈಟ್ ಕಲರು. ನೋಡಿ ಎಲ್ಲದನ್ನು ಸತ್ತೋಗಿರೋದನ್ನೆಲ್ಲ ತೊಗೊಬಂದು ಇಲ್ಲಿ ಇಟ್ಟಿದ್ದಾರೆ. ನೀವೇನಾದರೂ ಈ ಥರ ಪ್ರಾಣಿಗಳನ್ನೆಲ್ಲ ನೋಡಬೇಕು ಅನ್ನಂಗಿದ್ರೆ, ಯಾವ್ಯಾವ ಥರ ಇರ್ತವೆ ಅಂತ ಸ್ಪೀಷೀಸ್ಗಳು, ನೀವು ಈ ಮ್ಯೂಸಿಯಮ್ಮಿಗೆ ಬಂದು ಆರಾಮಲ್ಲಿ ನೋಡ್ಬೋದು. ನೋಡಿ ಇದು ನಾಗರಾವಿಂದು ಸ್ಕೆಲಿಟನ್ನು ನೋಡಿ ಹಿಂಗಿದೆ ಅಂತ, ಫುಲ್ಲು ಮುಳ್ಳು. ಇದ್ರ ಮೇಲ್ಗಡೆ ಚರ್ಮ ಇರುತ್ತೆ, ಪೈಥಾನ್, ಸಣ್ಣ ಪೈಥಾನ್ ಅನಿಸುತ್ತೆ, ತಂದಿಲಿಟ್ಟಿದ್ದಾರೆ. ಹಾಗೆ ಅದರದ್ದು ಸ್ಕೆಲಿಟನ್ಗಳು ಆಮೆ ನೋಡಿ, ಚಿಕ್ಕ ಆಮೆಯಿಂದ ಹಿಡಿದು ದೊಡ್ಡ ಆಮೆ ತನಕನೂ ಉಂಟು. ಇದು ಆಮೆಯ ಬಾಡಿ. ದೂರದಲ್ಲಿ ಕಾಣಿಸ್ತಿರೋದು ಮೊಸಳೆ, ಇದು ಅಷ್ಟೇ ಮೊಸಳೆ. ಇಲ್ಲಿ ನೋಡ್ತಿರೋದೆಲ್ಲ ಆಲ್ಮೋಸ್ಟು ಪಕ್ಷಿಗಳು ಸತ್ತೋಗಿರುತ್ತಲ್ಲ, ಅದನ್ನೆಲ್ಲ ತೊಗೊಬಂದು ಅವ್ರಿಗೆ ಯಾವ ಥರ ಸ್ಟ್ರಕ್ಚರ್ ಬೇಕೋ ಆ ಥರ ಅದನ್ನು ಕೂರಿಸಿಟ್ಬಿಟ್ಟಿದ್ದಾರೆ. ಇಲ್ಲಿ ಕಾಣಿಸೋದು ಎಲ್ಲ ನಿಮ್ಮ ದೇಶದಲ್ಲಿ ಯಾವ್ಯಾವ ಥರ ಪಕ್ಷಿಗಳಿದೆಯೋ ಆಲ್ಮೋಸ್ಟ್ ಎಲ್ಲ ಪಕ್ಷಿಗಳನ್ನೂ ಇಲ್ಲಿ ತೊಗೊಬಂದಿಟ್ಟಿದ್ದಾರೆ. ಇರ್ಬೇಕು ಮೋಸ್ಟ್ಲಿ, ನನಗೂ ಸರಿಯಾಗಿ ಗೊತ್ತಿಲ್ಲ. ಇದು ಬಂದು ಸಮುದ್ರದ ಒಳಗಡೆ ಎಲ್ಲ ಬಿದ್ದಿದೆ ಅಂತ ಅದನ್ನ ತಗೊಂಡ್ಬಂದು ಇಲ್ಲಿ ಹಾಕೋರು. ನೋಡಿ ಇದೆಲ್ಲ ಸೌರ ಮಂಡಲದಲ್ಲಿ ಇರೋಕ್ಕೆ ನೋಡಿದ್ರು ಎಲ್ಲದ್ದು ಸ್ಕೆಲಿಟನ್ ನೋಡಿದೆ. ಇಲ್ಲಿ ನೋಡಿ ಪಿತೃಪಕ್ಷಕ್ಕೆ ಹೋಗೋರು ಯಾರೋ ಇಲ್ಲಿ ಸಿಕ್ಕಾಕೊಂಡ್ಬಿಟ್ಟವ್ರೆ.
ಆ ಕಡೆನೂ ಹೋಗಂಗಿಲ್ಲ, ಈ ಕಡೆನೂ ಹೋಗಂಗಿಲ್ಲ. ಯಾರು ಸತ್ತಾಗಿರೋ ಬಾಡಿನವ ಏನೋ ಗೊತ್ತಿಲ್ಲ. ಎದುರುಗಡೆ ಒಂದು ಹಲ್ಲು ಬೇರೆ ಹೋಗಿತ್ತು ಪಾಪ. ನೋಡ್ರಿ ಇಂಡಿಯನ್ ಎಲಿಫೆಂಟ್. ಸುಳ್ಳಲ್ಲಿ ಮೂಳೆ ಇರೋದಿಲ್ಲ ಅನ್ಸುತ್ತೆ, ಅದಕ್ಕೆ ಸುಳ್ಳು ಚಿತ್ರ ಇಲ್ಲ. ಬರೀ ಒಂದು ಕೊಂಬು, ತಲೆ, ಕಾಲು, ಮೂಳೆ. ಮಾಲದಲ್ಲೂ ಮೂಳೆ ಇರಲ್ಲ ಅವರು. ಇಷ್ಟೇ ಆನೆ ಬಂಡವಾಳ. ಲೆಪರ್ಡ್ ಕ್ಯಾಟ್ ಕಾಡಬೇಕು. ನಾವು ಇವಾಗ ಮರಿಯನ್ ಬೀಚ್ಗೆ ಬಂದಿದ್ದೀವಿ. ಹಿಂದಿಗಡೆ ಕಾಣಿಸ್ತಿರೋದೆ ಮದ್ರಾಸ್ ಯೂನಿವರ್ಸಿಟಿ. ಸೊ ಚೆನ್ನೈಗೆ ಮೊದಲು ಮದ್ರಾಸ್ ಅಂತ ಕರಿತಾ ಇದ್ರು, ಸೊ ಅದಕ್ಕೆ ಅದನ್ನು ಮದ್ರಾಸ್ ಯೂನಿವರ್ಸಿಟಿ ಅಂತ ಕರೀತಾರೆ. ಫುಲ್ಲು ನೀರು ಇರೋದ್ರಿಂದ ಪೊಲೀಸರೆಲ್ಲ ಯಾರು ಕೆಳಗಡೆ ಹೋಗ್ತಿರೋದಿಲ್ಲ. ನೋಡಿ ಪೊಲೀಸರು ಜೀಪ್ ತಗೊಂಡು ಕೆಳಗಡೆನೇ ಬರ್ತಾರೆ. ಟ್ರಿಪ್ ಹೊಡಿತಾರೆ ಇಲ್ಲೇ. ಕುದುರೆಗಿಲ್ಲ ಏನು ಕೆಲಸ ನೋಡುತ್ತೆ, ಜನ ಕುಸ್ಕೊಂಡು ಹೋಗ್ತಿರುತ್ತೆ. ಜಾಡ್ಸ್ ಹೋದ್ರೆ ಮಾತ್ರ ಎಲ್ಲೋ ಹೋಗಿ ಬಿದ್ದಿರ್ತೀವಿ ಅನಿಸುತ್ತೆ. ಬ್ರಿಟಿಷರು ಬರ್ತಾರೆ, ಬ್ರಿಟಿಷರು ಬ್ರಿಟಿಷರು. ಒಳ್ಳೆ ಬ್ರಿಟಿಷರು ಥರ ಹೋಗ್ತಾರೆ. ಆಯ್ತು.